ಸೊ ರಾಬರ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಂತ ಧರ್ಮಣ್ಣ ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಧರ್ಮಣ್ಣ ಅವ್ರು ನಮಸ್ತೆ. ಹಾಯ್, ನಮಸ್ಕಾರ. ಒಂದು ಒಳ್ಳೆ ಓಪನಿಂಗ್ ಪಡ್ಕೊಂಡು ತುಂಬ ಖುಷಿ ಆಗ್ತಿದೆ. ನೀವೇ ನೋಡಿದ್ರೆ ಈಗ ಫಸ್ಟ್ ಆಫ್ ಜನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಇನ್ ಮೇಲಿದೆ ಹಬ್ಬ ಎಲ್ಲ ಬಾಸ್ ಜೊತೆ ಸಿನಿಮಾ ಮಾಡಿರೋದ್ರಿಂದ ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಕೂಡ ಮಾಡ್ಕೊಂಡಿದ್ರೆ ಒಳ್ಳೆ ಕಾಮಿಡಿ ಸ್ಟಾರ್ಟಿಂಗ್ ನಡೀತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಹೇಗೆ ಅನಿಸ್ತಾ? ಆಕ್ಟ್ ಮಾಡ್ಬೇಕಂತೂ ಎಕ್ಸ್ಟ್ರಾಡಿನರಿ, ಯಾಕೆಂತಂದ್ರೆ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಜೊತೆ ಫಸ್ಟ್ನೆಸ್ ಎಲ್ಲ ಅಂದಾಗ ಸ್ವಲ್ಪ ನರ್ವಸ್ನೆಸ್ ಇತ್ತು, ಅದನ್ನು ಮೀರಿ ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ. ಈಗ ನೀವು ನೋಡಿದ್ರಲ್ಲ ಅಷ್ಟು ಚೆನ್ನಾಗಿ ಜನ ಎಂಜಾಯ್ ಮಾಡ್ಬೇಕಾರೆ, ವಿಷಲ್ ಹೊಡಿಬೇಕಾರೆ ನಮಗೆ ಒಂದು ಒಳಗಿಂದ ಒಂದು ಖುಷಿ ಅನಿಸುತ್ತೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅದನ್ನು ಆ ಚಪ್ಪಾಳೆ ಆ ಶಿಲ್ಯ ಹೊಡೆದಾಗಲೇ ನಾವು ಮಾಡಿದ್ದು ಒಂದು ಸಾರ್ಥಕ ಅಂತ ಅನ್ಸೋದು. ಆ ಸಾರ್ಥಕತೆ ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅದು ಬೆಳಗಿನ ಜಾವ ಇಂಥ ಒಂದು 6 ಗಂಟೆ ಟೈಮಲ್ಲಿ ಇಂಥ ಒಂದು ಎಂಕರೇಜ್ ಸಿಕ್ಕಿರೋದು ತುಂಬ ಒಂದು ಶಿವರಾತ್ರಿ ದಿನದ ಪ್ರಯುಕ್ತ ಬೇರೆ ಬಂದಿರೋದ್ರಿಂದ ತುಂಬ ಡಬಲ್ ಧಮಾಕ ಅಂತ ಆಗುತ್ತೆ ಜನಕ್ಕೆ ಅಂತೇಳ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಎಂಟ್ರಿ ಸೀನ್ ನೋಡಿದೆ, ಬಾಸ್ ಬರ್ತಿದ್ದಂಗೆ ಒಂದು ಡೈಲಾಗ್ ಹೇಳ್ತೀರಾ, ಆ ಡೈಲಾಗ್ ಒಂದ್ಸರಿ ಹೇಳ್ಬೋದಾ? ನಿಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕ, ಮೊಬೈಲ್ ನೋಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಯಾಕೆ ನೆಗೆಟಿವ್ ಆಗಿ ಹೇಳ್ತೀಯಾ? ಕೆಲಸ ಮಾಡ್ಕೊಂಡೇ ಮೊಬೈಲ್ ನೋಡ್ತೀನಿ ಅಂತ ಪಾಸಿಟಿವ್ ಆಗಿ ಹೇಳ್ಬೋದಲ್ಲ. ನಾ ಗೊತ್ತಲ್ಲ ಮಂಡ್ಯದವರು, ಕಣ್ಣು ಮುಚ್ಚನ್ ಕೆಲಸ ಮಾಡಿರೋ ಕೆಲಸ ಗಂತರ ಇರುತ್ತೆ. ಸೂಪರ್ ಸರ್, ಸೂಪರ್.